ನಾಗ್ವೇಣಿ ಆಚಾರ್. ವೆಲ್ಕಮ್ ಟು ಮೈ ಕಿಚನ್. ತುಂಬ ಟೇಸ್ಟಿ ಆಗಿರುವಂತಹ ಗೋಬಿ ಕುರ್ಮಾ ಮಾಡೋದನ್ನ ಹೇಳ್ಕೊಡ್ತೀನಿ. ಅಂದರೆ ಹೂಕೋಸಿನ ಕುರ್ಮಾ. ಗೋಬಿ ಕಾಲಿಫ್ಲವರನ್ನು ಒಂದು ದೊಡ್ಡದು ಕ್ಲೀನಾಗೆ ಬಿಡಿಸಿ ಬಿಸಿನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಒಂದು 10 ನಿಮಿಷ ಬಿಸಿನೀರಲ್ಲಿ ಹಾಕಿಟ್ರೆ ಅದರಲ್ಲಿ ಇರೋಂಥ ಹುಳ ಕೆಮಿಕಲ್ಸ್ ಎಲ್ಲ ಕ್ಲೀನ್ ಆಗುತ್ತೆ. ಕೊತ್ತಂಬರಿ ಸೊಪ್ಪು 1/2 ಇಡಿಯಷ್ಟು ಬೇಕಾಗತ್ತೆ. ಧನಿಯಾ ಪುಡಿ 1 ಸ್ಪೂನ್. ಉಪ್ಪು ರುಚಿಗೆ ತಕ್ಕಷ್ಟು. ಸಾಸಿವೆ ಬೇಕಾಗತ್ತೆ 1/2 ಸ್ಪೂನ್. ಗರಂ ಮಸಾಲ ಪೌಡರ್ 1 ಸ್ಪೂನ್. ತೆಂಗಿನಕಾಯಿ 2 ಟೇಬಲ್ಸ್ಪೂನಷ್ಟು ತೊಗೊಂಡಿದ್ದೀನಿ. ಒಂದು ಕಾಲು ಭಾಗದಷ್ಟು, ಒಂದು ತೆಂಗಿನಕಾಯಲ್ಲಿ ಕಾಲು ಭಾಗದಷ್ಟು ತೆಂಗಿನಕಾಯಿ ತೊಗೊಂಡ್ರೆ ಸಾಕು. ಬೆಳ್ಳುಳ್ಳಿ 1, ಶುಂಠಿ 1 ಇಂಚು, ಹಸಿಮೆಣಸಿನ್ಕಾಯಿ 1/8 ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕಂತೆ. ನಿಮಗೆ ಬೇಕಂದರೆ 1-2 ಹೆಚ್ಚಿಗೆ ಹಾಕ್ಕೊಳ್ಳಿ, ಇಲ್ಲ ಕಮ್ಮಿ ಮಾಡ್ಕೊಳ್ಳಿ, ನಿಮ್ಮ ಖಾರಕ್ಕೆ ತಕ್ಕಂತೆ ಯೂಸ್ ಮಾಡ್ಕೊಳ್ಳಿ. ಗೋಡಂಬಿ 1/10 ತೊಗೊಂಡಿದ್ದೀನಿ. ಚಕ್ಕೆ 2-3 ಪೀಸು. ಲವಂಗ 4-5. ಗಸಗಸೆ 1 ಸ್ಪೂನ್. ಒಗ್ಗರಣೆಗೆ ಈರುಳ್ಳಿ ದೊಡ್ಡದು 1-2 ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ 1 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಆಯಿಲ್ ಬೇಕಾಗತ್ತೆ 1-2 ಟೇಬಲ್ಸ್ಪೂನಷ್ಟು. ಫ್ರೋಝನ್ ಪೀಸ್ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಬಟಾಣಿನ ರಾತ್ರಿ ನೆನೆಸಿ ಒಣಗಿರೋ ಬಟಾಣಿನ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಹಸಿ ಬಟಾಣಿ ಫ್ರೋಝನ್ ಪೀಸ್ ಅಂತ ಹೇಳ್ತೀವಲ್ಲ, ಅದನ್ನು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ತೆಂಗಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಗೋಡಂಬಿ, ಚಕ್ಕೆ, ಲವಂಗ, ಗಸಗಸೆ ಇದಿಷ್ಟನ್ನು ನಾನು ಮಿಕ್ಸಿಗೆ ಹಾಕೋತೀನಿ. ನೋಡಿ, ಇದ್ರ ಜೊತೆಗೇ ಕೊತ್ತಂಬರಿ ಸೊಪ್ಪು ತೊಗೊಂಡಿರೋದು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋತೀನಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕೊಳ್ಳೋದಕ್ಕೆ ನಾನು ಒಂದು ಕುಕ್ಕರ್ ಪ್ಯಾನ್ ಇಟ್ಟಿದ್ದೀನಿ. ಇದರಲ್ಲಿ 1-2 ಸ್ಪೂನಷ್ಟು ಆಯಿಲ್ ಹಾಕೋತೀನಿ. ಬೇಕಿದ್ರೆ ಇದಕ್ಕೆ 1-2 ಸ್ಪೂನಷ್ಟು ತುಪ್ಪ ಕೂಡ ಹಾಕೋಬೋದು. ಆಯಿಲ್ ಬಿಸಿಯಾಗಿದ ತಕ್ಷಣ 1/2 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಚಿಟಪಟ ಅನ್ನಬೇಕು, ಇಲ್ಲಾಂದರೆ ಕಹಿ ಬರುತ್ತೆ. ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ 1/2 ಬೆಂದಿದೆ. ಇವಾಗ ಇದಕ್ಕೆ ಗೋಬಿ ಹಾಕೊಳ್ತೀನಿ. ಕಾಲಿಫ್ಲವರ್ನ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಕಾಲಿಫ್ಲವರ್ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋವಾಗ ಕೂಡ. ಇಲ್ಲಿ 1-2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊ ಹಾಕ್ತೀನಿ. ಧನಿಯಾ ಪೌಡರ್ 1 ಸ್ಪೂನ್. ಮತ್ತು ಇದು ಗರಂ ಮಸಾಲ ಪೌಡರ್ 1 ಸ್ಪೂನಷ್ಟು ತೊಗೊಂಡಿದ್ದೆ, ಇದನ್ನು ಹಾಕ್ಕೋತೀನಿ. ಬಟಾಣಿ ಮತ್ತು ರುಬ್ಬಿರುವಂಥ ಮಸಾಲೆ ಪೇಸ್ಟ್ ಹಾಕ್ಕೊಳ್ತೀನಿ. ಈ ಮಸಾಲೆ ಪೇಸ್ಟಲ್ಲಿ ಸುಮಾರು 1 ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಇದಕ್ಕೆ ನಾನು ಸುಮಾರು 1 ಗ್ಲಾಸಷ್ಟು ನೀರು ಹಾಕ್ಕೋತೀನಿ. ಮಿಕ್ಸಿಲಿ ಸ್ವಲ್ಪ ಮಸಾಲೆ ಉಳಿದಿದೆ, ಸೊ ಅದರಲ್ಲೇ ನಾನು 1 ಗ್ಲಾಸ್ ನೀರು ಹಾಕಿ ಹಾಕ್ತಾಯಿದ್ದೀನಿ. ನೋಡ್ಕೊಳ್ಳಿ, ನಿಮಗೆ ಗ್ರೇವಿ ಹದ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ತುಂಬ ನೀರು ಹಾಕೋಕೆ ಹೋಗ್ಬೇಡಿ. ಈ ಗ್ರೇವಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ಕುರ್ಮಾ ಅಲ್ವಾ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕುರ್ಮಾ ಚಪಾತಿ ಜೊತೆಗೆ, ಪೂರಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಜೊತೆ ಕೂಡ ನೀವು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. 1 ಸ್ಪೂನಷ್ಟು ತುಪ್ಪ ಹಾಕೋತೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕುಕ್ಕರ್ದು ಲಿಡ್ ಕವರ್ ಮಾಡ್ಕೊಳ್ಳೋಣ. ಸುಮಾರು ಇದು ಒಂದ್ಸತಿ ಕುಕ್ಕರ್ ಕೂಗಿದ್ರೆ ಸಾಕು. ಒಂದ್ಸತಿ ಕುಕ್ಕರ್ ಕೂಗಿದ ತಕ್ಷಣ ಆಫ್ ಮಾಡ್ಕೊಂಬಿಡಿ. ಗೋಬಿ ಅಲ್ವಾ, ಬೇಗ ಬೆಂದೋಗ್ಬಿಡುತ್ತೆ. ಪ್ರೆಷರ್ ಬಿಟ್ಟಿದೆಯಾ ಚೆಕ್ ಮಾಡೋಣ. ವಾವ್, ಸೂಪರ್ ಆಗಿದೆ ನೋಡಿ, ತುಂಬ ಚೆನ್ನಾಗಾಗಿದೆ. ಗೋಡಂಬಿ ಗಸಗಸೆ ವಾಸನೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವತ್ತಿನ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನನ್ನ ಚಾನಲ್ ಕೆಳಗಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ನೀವು ಹಿಟ್ ಮಾಡಿ, ಜೊತೆ ಜೊತೆಗೆ ಬೆಲ್ ಐಕಾನ್ ಅನ್ನ ನೀವು ಹಿಟ್ ಮಾಡಿದ್ರೆ ನನ್ನ ಚಾನಲ್ಲಿ ಬರುವಂತಹ ಎಲ್ಲ ವಿಡಿಯೋಸಿನ ನೋಟಿಫಿಕೇಶನ್ಸ್ ನಿಮ್ಗೆ ಮೊದಲು ಸಿಗುತ್ತೆ. ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.